ಶಾಸಕ ಜಮೀರ್ ಅಹ್ಮದ್ ಗೆ ಬೆಳ್ಳಂಬೆಳಗ್ಗೆ ಐಟಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಹಾಗಿದ್ರೆ ಆದಾಯಕ್ಕೂ ಮೀರಿ ಆಸ್ತಿ ಗಳಿಸಿದ್ದಾರಾ ಜಮೀರ್ ಗಳಿಕೆಯ ಆದಾಯಕ್ಕೂ ಕಟ್ಟುತ್ತಿರುವ ತೆರಿಗೆಗೂ ವ್ಯತ್ಯಾಸ ಜಮೀರ್ ಅಹ್ಮದ್ ಆದಾಯ ರಹಸ್ಯ ಬಯಲಾಗುತ್ತಾ ಐಟಿ ಅಧಿಕಾರಿಗಳು ಆರು ಕಡೆ ಏಕಕಾಲಕ್ಕೆ ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆ ನಡೆಸುತ್ತಾ ಇದ್ದಾರೆ ಎರಡು ವರ್ಷಗಳಿಂದ ಕೋಟಿ ಕೋಟಿ ರೂಪಾಯಿ ಟ್ಯಾಕ್ಸ್ ವಂಚಿಸಿದ್ದಾರೆ ಜಮೀರ್ ಪ್ರತಿ ತಿಂಗಳ ಆದಾಯದ ಬಗ್ಗೆ ಐಟಿ ಅಧಿಕಾರಿಗಳು ಮಾಹಿತಿಯನ್ನು ಪಡೆಯತಾ ಇದ್ದಾರೆ ಟ್ಯಾಕ್ಸ್ ವಿಚಾರದಲ್ಲಿ ಜಮೀರ್ ಭಾರಿ ಗೋಲ್ಮಾಲ್ ಮಾಡಿದ್ದಾರೆ ಭಾರಿ ವಂಚನೆಯಾಗಿದೆ ಎರಡು ವರ್ಷಗಳಿಂದ ಕೋಟಿ ಕೋಟಿ ರೂಪಾಯಿ ಟ್ಯಾಕ್ಸ್ ವಂಚನೆ ಹೀಗಾಗಿ ಪ್ರತಿ ತಿಂಗಳ ಆದಾಯದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ ಐಟಿ ಅಧಿಕಾರಿಗಳು ಭಾರಿ ಗೋಲ್ಮಾಲ್ ಮಾಡಲಾಗಿದೆಯಾ ತೆರಿಗೆ ವಂಚನೆಯ ಆರೋಪ ಜಮೀರ್ ಮೇಲೆ ಹೀಗಾಗಿಯೇ ಬೆಳ್ಳಂಬೆಳಗ್ಗೆ ಐಟಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಅವರ ಭವ್ಯ ಬಂಗಲೆ ಕಚೇರಿ ಅವರಿಗೆ ಸೇರಿದಂತಹ ಫ್ಲಾಟ್ಗಳು ಎಲ್ಲೆಡೆ ಏಕಕಾಲಕ್ಕೆ ದಾಳಿ ನಡೆಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅವರ ಗಳಿಕೆಗೂ ಕಟ್ಟುತ್ತಿರುವ ತೆರಿಗೆಗೂ ವ್ಯತ್ಯಾಸ ಕಂಡು ಬಂದಿದೆಯಾ ಭಾರಿ ಗೋಲ್ಮಾಲ್ ಮಾಡಲಾಗಿದೆಯಾ ಜಮೀರ್ ಅಹ್ಮದ್ ಖಾನ್ ಆದಾಯ ರಹಸ್ಯ ಬಯಲಾಗುತ್ತ ನೂರಾರು ಕೋಟಿ ರೂಪಾಯಿ ವಂಚನೆ ಭವ್ಯವಾದಂತಹ ಬಂಗಲೆಯೊಂದನ್ನ ಕಟ್ಟಿಸಿದ್ದಾರೆ ಯಾವ ಅರಮನೆಗೂ ಕಡಿಮೆ ಇಲ್ಲ ಆ ಮನೆ ಆ ಮನೆ ಕಟ್ಟೋದಕ್ಕೆ ದುಡ್ಡಿನ ಆದಾಯ ಎಲ್ಲಿಂದ ಬಂತು ಇಷ್ಟು ಆಸ್ತಿ ಪಾಸ್ತಿಗಳಿದೆ ಅಂತಂದ್ರೆ ಅವರ ಆದಾಯದ ಮೂಲ ಏನು ಗಳಿಕೆಗೂ ಕಟ್ಟುತ್ತಿರುವ ತೆರಿಗೆಗೂ ವ್ಯತ್ಯಾಸ ಕಂಡು ಬರ್ತಾ ಇದೆ ಹೀಗಾಗಿಯೇ ಪ್ರತಿ ತಿಂಗಳ ಆದಾಯದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ ಐಟಿ ಅಧಿಕಾರಿಗಳು ತೆರಿಗೆ ವಂಚನೆಯ ಆರೋಪದಡಿಯಲ್ಲೇ ಈ ದಾಳಿ ನಡೆದಿದೆ ಆದರೆ ಈ ದಾಳಿಯ ಸಂದರ್ಭದಲ್ಲಿ ದಾಖಲೆಗಳು ಏನು ಹೇಳುತ್ತವೆ ಎಸ್ಸಿ ಬೆಳವಣಿಗೆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ರಿಪೋರ್ಟರ್ ರವಿ ಈಗ ಸಂಪರ್ಕದಲ್ಲಿದ್ದಾರೆ ರವಿ ಆದಾಯಕ್ಕೂ ಮೀರಿ ಆಸ್ತಿಯನ್ನ ಗಳಿಕೆ ಮಾಡಿದ್ದಾರೆ ಜಮೀರ್ ಮೇಲೆ ಈಗ ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂತಹ ಹಿನ್ನೆಲೆಯಲ್ಲಿ ಇದು ಪ್ರಮುಖವಾಗಿ ಯಾವ ಕಾರಣಕ್ಕಾಗಿ ಏನೇನು ವಿಷಯಗಳು ಹೊರಬಂದು ಬರಬಹುದು ಅಂತ ಈ ದಾಳಿಯ ನಂತರ ಖಂಡಿತವಾಗಿಯೂ ಪ್ರತಿಮಾ ಏನಂದರೆ ಸದ್ಯ ಸುವರ್ಣ ನ್ಯೂಸ್ಗೆ ಇರುವಂತಹ ಒಂದು ಖಚಿತ ಮಾಹಿತಿ ಪ್ರಕಾರ ಕಳೆದ ಎರಡು ವರ್ಷಗಳಿಂದ ಜಮೀರ್ ಅಹ್ಮದ್ ಅವರು ತಮ್ಮ ಏನು ನ್ಯಾಷನಲ್ ಟ್ರಾವೆಲ್ಸ್ ಹಾಗೂ ಬೇರೆ ಬೇರೆ ವ್ಯವಹಾರಗಳಿಂದ ಸಂಪಾದನೆ ಗಳಿಸಿರುವಂತಹ ಆದಾಯ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಏನು ಸರ್ಕಾರಕ್ಕೆ ಟ್ಯಾಕ್ಸನ್ನು ಕಟ್ಟಬೇಕು ಇದರಲ್ಲಿ ಸಾಕಷ್ಟು ವ್ಯತ್ಯಾಸ ಆಗಿದೆ ಅನ್ನುವಂತಹ ಆರೋಪದ ಮೇಲೆ ಈಗ ಐಟಿ ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥದ್ದು ಜಮೀರ್ ಏನಂದರೆ ಕೇವಲ ಶಾಸಕರಾಗಿ ಮಾತ್ರವೇ ಅಲ್ಲದೆ ಸಾಕಷ್ಟು ಬಿಸ್ನೆಸ್ಗಳನ್ನು ಕೂಡ ಅವರು ಲೀಡ್ ಮಾಡ್ತಾರೆ ನಾವೀಗ ನೇರವಾಗಿ ಬಂಬು ಬೆಂಗಳೂರಿನ ಬಂಬು ಬಜಾರ್ನಲ್ಲಿರುವಂತಹ ಜಮೀರ್ ಅಹಮದ್ ಅವರ ನಿವಾಸದ ಮುಂದೆಯಿಂದನೇ ನಿಮಗೆ ಈ ದೃಶ್ಯಗಳನ್ನು ತೋರಿಸ್ತಾ ಇದ್ವಿ ಜಮೀರ್ ಅಹಮದ್ ಅವರು ಕಳೆದ ಎರಡು ವರ್ಷಗಳ ಹಿಂದೆ ಏನೋ ಒಂದು ಮೈಸೂರು ಪ್ಯಾಲೇಸ್ಗಿಂತಲೂ ಕೂಡ ಅದ್ಭುತವಾದಂತಹ ಒಂದು ಮನೆಯನ್ನು ಕಟ್ಟಿದರು ಇದರ ಅಂದಾಜು ಮೊತ್ತವೇ ಸುಮಾರು 80 ಕೋಟಿಗೂ ದಾಟಿದೆ ಅನ್ನುವಂತಹ ಮಾತುಗಳು ಆ ಸಂದರ್ಭದಲ್ಲಿ ಕೇಳಿಬಂದ ಜೊತೆಗೆ ಅವರ ಏನು ಮನೆಯ ದೃಶ್ಯಾವಳಿ ಏನಿದೆ ಅದು ಸಾಕಷ್ಟು ವೈರಲ್ ಕೂಡ ಆಗಿತ್ತು ಸೊ ಈ ನೆಲೆಯಲ್ಲಿ ಅಂದಿನಿಂದನೂ ಕೂಡ ಐಟಿ ಅಧಿಕಾರಿಗಳು ಈ ಮನೆಯ
ಈ ಮನೆ ಹಾಗೂ ಆತನ ಆ ವ್ಯಕ್ತಿಯ ವ್ಯವಹಾರದ ಮೇಲೆ ಸಾಕಷ್ಟು ಕಣ್ಣಿಟ್ಟಿದ್ರು ಅನ್ನುವಂತಹ ಮಾಹಿತಿ ಕೂಡ ಈಗ ಬರ್ತಾ ಇರುವಂತದ್ದು. ಕಳೆದ 2 ವರ್ಷಗಳಿಂದ ಇವರು ಗಳಿಕೆ ಮಾಡುತ್ತಿರುವಂತಹ ಆದಾಯ ಮತ್ತೆ ಸರ್ಕಾರಕ್ಕೆ ನ್ಯಾಯಯುತವಾಗಿ ಸಲ್ಲಿಕೆ ಮಾಡಬೇಕಾದಂತಹ ವಂತಿಗೆಯಲ್ಲಿ ಸಾಕಷ್ಟು ವ್ಯತ್ಯಾಸ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಿರುವಂತದ್ದು. ಸುವರ್ಣ ನ್ಯೂಸ್ಗೆ ದೊರೆತಂತಹ ಒಂದು ಖಚಿತ ಮಾಹಿತಿ ಪ್ರಕಾರ 112 ಕೋಟಿಯಷ್ಟು ತೆರಿಗೆ ವಂಚನೆ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂತದ್ದು. ಸೋ ಈ ನೆಲೆಯಲ್ಲಿ ಇವರ ಆದಾಯ ಮತ್ತೆ ಇವರು ಗಳಿಸುತ್ತಿರುವಂತಹ ಆದಾಯ ಮತ್ತೆ ಸರ್ಕಾರಕ್ಕೆ ಪ್ರತಿ ವರ್ಷವೂ ಕೂಡ ಎಷ್ಟೆಷ್ಟು ವಂತಿಗೆಯನ್ನ ಕರ್ತಾ ಇದ್ದಾರೆ ಅನ್ನುವಂತಹ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಈಗ ಅಧಿಕಾರಿಗಳು ಜಮೀರ್ ಅಹಮದ್ ಮತ್ತು ಅವರ ಆಡಿಟ್ ಕಡೆಯಿಂದ ಕ್ರೋಢೀಕರಣ ಮಾಡೋದಕ್ಕೆ ಇವಾಗ ಈಗಾಗಲೇ ಅವರು ದಾಳಿಯನ್ನು ಕೂಡ ಮುಂದುವರಿಸಿದ್ದಾರೆ. ಇವತ್ತು ಬೆಳಗ್ಗೆ 5:30 ನಿರಂತರವಾಗಿ ದಾಳಿ ಮುಂದುವರಿಯುವಂಥದ್ದು. ಒಟ್ಟು ಸುಮಾರು 12 ಜನ ಅಧಿಕಾರಿಗಳು ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಸುಮಾರು 5-6 ಕಡೆ ಏಕಕಾಲಕ್ಕೆ ದಾಳಿ ಮಾಡಿದ್ದಾರೆ. ಅವರ ಚಾಮರಾಜಪೇಟೆಯಲ್ಲಿರುವಂತಹ ನ್ಯಾಷನಲ್ ಟ್ರಾವೆಲ್ಸ್ನ ಕಚೇರಿ ಇರ್ಬೋದು, ಅದೇ ರೀತಿ ನ್ಯಾಷನಲ್ ಟ್ರಾವೆಲ್ಸ್ನ ಡಿಸ್ಪ್ಯಾಚ್ ಕೊರಿಯರ್ ಸೆಂಟ್ರು ಇರ್ಬೋದು, ಮತ್ತು ಎಚ್ ಕೆ ಬಿ ಕೆ ಕಾಲೇಜ್ ಬಳಿ ಇರುವಂತಹ ಅವರ ಐಷಾರಾಮಿ ಮನೆ, ಮತ್ತು ಅದೇ ರೀತಿ ಬೆನ್ಸನ್ ಟೌನ್ನಲ್ಲಿರುವಂತಹ ಅವರ ಮತ್ತೊಂದು ಖಾಸಗಿ ಮನೆ, ಮತ್ತು ಡಬಲ್ ರೋಡ್ ಶಾಂತಿನಗರದಲ್ಲಿರುವಂತಹ ಅವರ ಮತ್ತೊಂದು ನಿವಾಸ ಸೇರಿ ಒಟ್ಟು 6 ಭಾಗಗಳಲ್ಲಿ ಈಗಾಗಲೇ ನಿರಂತರವಾಗಿ ದಾಳಿಯನ್ನು ಮುಂದುವರಿಸಿದ್ದಾರೆ. ಪ್ರಮುಖವಾಗಿ ಐ ಟಿ ಅಧಿಕಾರಿಗಳ ದಾಳಿ ಯಾವ ರೀತಿ ಇರುತ್ತಂತೆ ತುಂಬ ಸೂಕ್ಷ್ಮವಾಗಿರುತ್ತೆ. ಯಾಕಂದರೆ ಇವರ ಏನು ಮನೆಯಲ್ಲಿರುವಂತಹ ಒಂದು ಟಿ ವಿ, ಫ್ರಿಡ್ಜು, ವಾಷಿಂಗ್ ಮಿಷಿನ್, ಒಂದು ಏನು ಸ್ವಿಚ್ ಬೋರ್ಡ್ ಸಮೇತ ಇವರು ಕೌಂಟ್ ಮಾಡ್ತಾರೆ. ಸೊ ಹೀಗಾಗಿ ಈ ದಾಳಿ ಇನ್ನೂ 2-3 ದಿನಗಳ ಕಾಲ ಮುಂದಿರುವಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಕಳೆದ ಎರಡು ವರ್ಷಗಳ ಹಿಂದೆ ಇವರು ಸಂಪಾದನೆ ಮಾಡಿರುವಂತಹ ಆದಾಯ ಎಷ್ಟು ಮತ್ತು ಸರ್ಕಾರಕ್ಕೆ ಟ್ಯಾಕ್ಸ್ ರೂಪದಲ್ಲಿ ಕಟ್ಟಿರುವಂತಹ ಟ್ಯಾಕ್ಸ್ ಎಷ್ಟು ಅನ್ನೋದನ್ನು ಈಗಾಗಲೇ ಫೈಂಡ್ ಔಟ್ ಮಾಡುವಂತಹ ಸಂದರ್ಭದಲ್ಲಿ ಸುಮಾರು 100-112 ಕೋಟಿವರೆಗೂ ಕೂಡ ಸಾಕಷ್ಟು ವ್ಯತ್ಯಾಸ ಬಂದಿದೆ. ಸೊ ಹೀಗಾಗಿ ಅವರು ವ್ಯತ್ಯಾಸ ಅವರು ಎಷ್ಟು ವಂಚನೆ ಮಾಡಿದ್ದಾರೆ ಅನ್ನೋದನ್ನು ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆಯೋದಕ್ಕೆ ಅಧಿಕಾರಿ ಐ ಟಿ ಅಧಿಕಾರಿಗಳು ಈಗಾಗಲೇ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪ್ರತಿಮಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.